ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈಂದೂರು ತಾಲೂಕಿನಲ್ಲಿ ಬರೀ 26 ಗ್ರಾಮ ಮಾತ್ರ ಬೈಂದೂರು ತಾಲೂಕಿನಲ್ಲಿದೆ. ಉಳಿದ 39 ಗ್ರಾಮ ಬೈಂದೂರು ಕುಂದಾಪುರ ಕುಂದಾಪುರ ತಾಲೂಕಿನಲ್ಲಿದೆ. 50 ಕಿಲೋಮೀಟರ್ ಕರಾವಳಿ, 110 ಕಿಲೋಮೀಟರ್ ಪಶ್ಚಿಮ ಘಟ್ಟಗಳಿರುವಂಥ ದೊಡ್ಡ ಕ್ಷೇತ್ರ. 2.5 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಭಾಳಷ್ಟು ಹಳ್ಳಿಗಳಿದೆ, ರೈತಾಪಿ ಜನ ಎಲ್ಲರೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬದುಕುತ್ತಿರುವಂಥ ಜನ. ಎಡ್ತರೆ, ಪಡುವರಿ ಹಾಗೂ ಬೈಂದೂರು 3 ಗ್ರಾಮಗಳನ್ನೊಳಗೊಂಡು ನಮ್ಮ ಕ್ಷೇತ್ರದ ಪ್ರಥಮ ಪಟ್ಟಣ ಪಂಚಾಯತ್ ಆಗಿ ಈಗಾಗಲೇ ಘೋಷಣೆಯಾಗಿದೆ, ಗಜೆಟ್ನಲ್ಲಿ ಪಬ್ಲಿಷ್ ಆಗಿದೆ. ಎಲ್ಲ ರೀತಿಯ ಸೌಕರ್ಯ ಈ ಪರಿಸರದ ಜನರ ಅಭಿವೃದ್ಧಿಗೋಸ್ಕರ ಈ ಪಟ್ಟಣ ಪಂಚಾಯತನ್ನು ಮಾಡಿದೆ. ಇದರಲ್ಲಿ ಸಂಪೂರ್ಣ ಗೌರವ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಲೋಕಸಭಾ ಸದಸ್ಯರಿಗೆ. ಹೋಗಬೇಕಾಗುತ್ತೆ, ಬೈಂದೂರಿನಲ್ಲಿ ಮಿನಿ ವಿಧಾನಸೌಧ ಸ್ಯಾಂಕ್ಷನ್ ಆಗಿದೆ. 2 ಎಕರೆ 22 ಸೆಂಟ್ಸಿನಲ್ಲಿ 10 ಕೋಟಿಗೆ 2920 ಚದರ ಮೀಟರ್ ವಿಸ್ತೀರ್ಣದ ಕಟ್ಟಡ ಮುಂದಿನ 1 ತಿಂಗಳಲ್ಲಿ ಸಂಸದರು ಹಾಗೂ ಕಂದಾಯ ಮಂತ್ರಿಗಳ ನೇತೃತ್ವದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿ ಕೆಲಸ ಪ್ರಾರಂಭ ಆಗುತ್ತೆ. ಹಾಗೆ ಬೈಂದೂರು ವಿಧಾನಸೌಧದ ಮಳೆಗಾಲದಲ್ಲಿ ಕೆಲವೊಂದು ಪ್ರದೇಶಗಳು ಜಲವತ್ತವಾಗಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಜಾನುವಾರುಗಳಿಗೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ, ಯಾಕಂದರೆ ನಾಮುಂದದ ಬುಡದಲ್ಲಿ ಪ್ರತಿ ವರ್ಷ ಮತ್ತು ಪಡುಕೋಣೆಯಲ್ಲಿ ಹಾಗೆ ಬಡಕೆರೆ ಈ ಪ್ರದೇಶದಲ್ಲಿ ನಮ್ಮ ಈ ಮಳೆ ಆವರ್ತವಾದಾಗ ಭಾಳಷ್ಟು ಜಾನುವಾರುಗಳನ್ನು ಬೇರೆ ಕಡೆಗೆ ಹೋಗಬೇಕಾಗತ್ತೆ, ಭಾಳ ಕಷ್ಟ ಸಾಧ್ಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅದು ಒಂದು ಪರ್ಮನೆಂಟಾಗಿ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಈ ಬಗ್ಗೆ ನಾನು ಮೊನ್ನೆ ನಮ್ಮ ಗೃಹಮಂತ್ರಿಗಳು ಬಂದಾಗ 5 ಲಕ್ಷ ಕೋಟಿಯ ಬೇಡಿಕೆಯನ್ನು ಕೊಟ್ಟಿದ್ದೇನೆ. ಅದನ್ನು ಅವರು ಆ ದಿವಸ ನನ್ನ ಬೇಡಿಕೆಯನ್ನು ಮನ್ನಿಸಿದ್ದಾರೆ ಅನ್ನುವಂಥ ಅಭಿಪ್ರಾಯ ಆಗ್ತಾಯಿದೆ. ಭಾಳ ವರ್ಷದಿಂದ ಕಷ್ಟದಲ್ಲಿದ್ದೇನೆಂದರೆ ಕುಡಿಯುವ ನೀರು. ಇಡೀ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ತೊಂದರೆ ಇದೆ, ಜನ ಹಾಹಾಕಾರ ಆಗ್ತದೆ. ಭಾಳಷ್ಟು ನದಿಗಳಿದೆ, 7 ನದಿಗಳಿರುವಂಥ ಒಂದು ಕ್ಷೇತ್ರ ಇದೆ. ಸೌಪರ್ಣಿಕ, ವರಾಯಿ, ಚಕ್ರ, ಎಡಮಾವಿನ ಹೊಳೆ, ಹಾಗೆ ಭಾಳಷ್ಟು ನದಿ ಈ ಕ್ಷೇತ್ರದಲ್ಲಿ ಹರಿಯುತ್ತೆ. ಆದರೆ ಕುಡಿಲಿಕ್ಕೆ ನೀರಿಲ್ಲ ಏಪ್ರಿಲ್ ಮೇಯಲ್ಲಿ. ಅದಕ್ಕೋಸ್ಕರವೇ ತಾತ್ಕಾಲಿಕವಾಗಿ ನಾವು ಪ್ರಥಮವಾಗಿ ಸುಬ್ಬರೆಡ್ಡಿ ಅಲ್ಲಿ 35 ಕೋಟಿ ರೂಪಾಯಿ ವೆಂಟೆಡ್ ಡ್ಯಾಮ್ ಮಾಡಿದ್ದೇವೆ. ಆ ವೆಂಟೆಡ್ ಡ್ಯಾಮು ಈ ತಿಂಗಳಲ್ಲಿ ಅಕ್ಟೋಬರ್ದಲ್ಲಿ ಅದರ ಶಂಕುಸ್ಥಾಪನೆ ಸ್ಯಾಂಕ್ಷನ್ ಆಗಿ ಎಲ್ಲ ಫೈನಾನ್ಸ್ ಗಿನಾನ್ಸ್ ಎಲ್ಲ ಓಕೆ ಆಗಿ ಬಂದಿದೆ. ಹಾಗೆ ಕುಡಿಯುವ ನೀರಿನ ದೊಡ್ಡ ಪ್ರಾಬ್ಲಮ್. ಬೈಂದೂರಿಗೆ 220 ಕೋಟಿ ಡ್ರಿಂಕಿಂಗ್ ವಾಟ್ರ್ ಸ್ಯಾಂಕ್ಷನ್ ಆಗಿದೆ. ಅದರ ಸರ್ವೆ ಆಗ್ತಾಯಿದೆ, ಸ್ಯಾಂಕ್ಷನ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಅದರ ಸರ್ವೆ ಆಗ್ತಾಯಿದೆ. ಅದರ ವರಾಯಿಂದ ನೀರನ್ನು 4 ಮೀಟ್ರ್ ಪೈಪ್ನಲ್ಲಿ ಲಿಫ್ಟ್ ಮಾಡಿ ಶುದ್ಧೀಕರಣ ಮಾಡಿ ಪ್ರತಿ ಗ್ರಾಮಕ್ಕೂ ಕೊಡೋದು. ಇನ್ನು 2 ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ಪೂರ್ಣಗೊಳ್ಳುತ್ತೆ. ನಾನು ಚುನಾವಣೆ ಮುನ್ನ ಹೇಳ್ತಾ ಇದ್ದೇನೆ, ರಸ್ತೆ, ಡ್ರಿಂಕಿಂಗ್ ವಾಟರ್ ಕೊಡಿಸುವ ಕೆಲಸವನ್ನು ಮಾಡ್ತೇನೆ ಅಂತ. ಇವೆರಡೂ ಕೆಲಸ ಇನ್ನು ಎರಡು ವರ್ಷದಲ್ಲಿ ಕಂಪ್ಲೀಟಾಗಿ ಆಗುತ್ತೆ. ಏತ ನೀರಾವರಿ, ಸೌಕೂರು ಏತ ನೀರಾವರಿ ಯೋಜನೆ ಇದರಿಂದ ಸುಮಾರು 75 ಕೋಟಿ ರೂಪಾಯಿ ಸೌಕೂರು ಏತ ನೀರಾವರಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಫೌಂಡೇಶನ್ ಮೇಲೆ ಹಾಕಿದ್ದೇವೆ. ಅದರಿಂದ ಸುಮಾರು 8 ಗ್ರಾಮಕ್ಕೆ ಅಗ್ರಿಕಲ್ಚರಿಗೆ ಅನುಕೂಲ ಆಗುತ್ತೆ. 35 ಕೋಟಿ ವೆಂಟೆ ಡ್ಯಾಮ್ ಆಯಿತು, ಅದಲ್ಲದೆ 102 ಕೋಟಿ ಅದರಲ್ಲಿ 75 ಕೋಟಿ ಪಶ್ಚಿಮ ವಾಹಿನಿಯಲ್ಲಿ ಬಂದಿದ್ದು, ಈಗ 10 ಕೋಟಿ ಬೇರೆ, ಒಟ್ಟಿಗೆ 102 ಕೋಟಿ ರೂಪಾಯಿಯ ಬಹು ಉಪಯೋಗಕರವಾದಂಥ ಕೆಂಡಿ ಅಣೆಕಟ್ಟು ಸ್ಯಾಂಕ್ಷನ್ ಆಗಿದೆ, ಈಗಾಗಲೇ ಟೆಂಡರ್ ಬಂದಿದೆ. ಸಿದ್ದಾಪುರದಲ್ಲಿ ಒಂದು 3 ಕೋಟಿ ರೂಪಾಯಿಯ ಅನುದಾನದಲ್ಲಿ ಒಂದು ಸರ್ಕಲ್ ಮಾಡಿದ್ದೇವೆ. ಸರ್ಕಲ್ ಅಂದರೆ ಸಿದ್ದಾಪುರದಲ್ಲಿ ಭಾಳ ಜನಜನಿತವಾದಂಥ ಜಾಗ, ಪಶ್ಚಿಮ ಶಿವಮೊಗ್ಗಕ್ಕೆ ಹೋಗಬೇಕಾದ್ರೆ ಮುಖ್ಯ ಪೇಟೆ ಸಿದ್ದಾಪುರ. ಆದ್ದರಿಂದ ಅಲ್ಲಿ 3 ಕೋಟಿಯ ಒಂದು ಇದು ಮಾಡಿದ್ದೇವೆ. ಹಾಗೆ ಗಂಗೊಳ್ಳಿ ಮತ್ಸ್ಯೋದ್ಯಮಕ್ಕೆ ಬೆಂಬಲವಾಗಿ ಬರುವಂತೆ ಬ್ಯಾಕ್ವಾಟ್ರಿಗೆ 85 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಇದು ಸ್ಯಾಂಕ್ಷನ್ ಆಗಿ ಫೈನಾನ್ಸಿಂದ ಕ್ಲಿಯರ್ ಆಗಿ ಬಂದಿದೆ ಮೊನ್ನೆ 85 ಕ್ರೋಡ್. ಹಾಗೆ ಗಂಗೊಳ್ಳಿಯ ಜಟ್ಟಿ, ಅದಕ್ಕೆ 14 ಕೋಟಿ ರೂಪಾಯಿಯ 12 ಕೋಟಿ ರೂಪಾಯಿಯ
ಪ್ರಪೋಸಲ್ ಹೋಗಿದೆ. ಅದರಲ್ಲಿ ತಾತ್ಕಾಲಿಕವಾಗಿ ಪ್ರಥಮ ಹಂತದಲ್ಲಿ 4 ಕೋಟಿ ಅದು ಸ್ಯಾಂಕ್ಷನ್ ಆಗಿ ಫೈನಾನ್ಸ್ ಸ್ಯಾಂಕ್ಷನ್ ಆಗಿ ಬಂದಿದೆ 4 ಕೋಟಿ. ಹಾಗೆ 2 ಕೋಟಿ ರೂಪಾಯಿ ಕೊಡೇರಿಯ ನದಿದಂಡೆ ಸಂರಕ್ಷಣೆಗೋಸ್ಕರ 2 ಕೋಟಿ ಬಜೆಟ್ನಲ್ಲಿ ಬಂದಿದೆ, ಮೊನ್ನೆ ಫೈನಾನ್ಸ್ನಲ್ಲಿ ಪಾಸ್ ಆಗಿದೆ. ಹಾಗೆ ನೆವಿಗೇಷನ್ ಚನಲ್ ಇದರ ಕಾಮಗಾರಿಗೆ 2 ಕೋಟಿ 80 ಲಕ್ಷ ಸಹ ಸ್ಯಾಂಕ್ಷನ್ ಆಗಿದೆ. ಅದು ಸ್ಯಾಂಕ್ಷನ್ ಆಗಿ ಬಂದಿದೆ, ಅದು ಕೂಡಲೇ ಟೆಂಡರ್ ಬರುತ್ತೆ. ಹಾಗೆ ರಾಜ್ಯ ಸೌಕೂರು ದೇವಸ್ಥಾನದ ಪರಿಸರದಲ್ಲಿ, ಸೌಕೂರು ದುರ್ಗಪರಮೇಶ್ವರಿ ದೇವಸ್ಥಾನದ ಪರಿಸರದಲ್ಲಿ 2 ಕೋಟಿ ರೂಪಾಯಿ ಟೆಂಡರ್ ಆಲ್ರೆಡಿ ಆಗಿದೆ. ಅದರ ಪರಿಸರದಲ್ಲಿ ಎಲ್ಲ ಜಾಗಕ್ಕೆ ಹೋಗಲಿಕ್ಕೆ 2 ಕೋಟಿ ಟೆಂಡರ್ ಆಗಿದೆ ಆಲ್ರೆಡಿ. ಪ್ರವಾಸೋದ್ಯದ ಮರವಂತೆ ಬೀಚಿಗೆ 5 ಕೋಟಿ, ಸೋಮೇಶ್ವರ ಬೀಚಿಗೆ 5 ಕೋಟಿ, 10 ಕೋಟಿ ಟೆಂಡರ್ ಇದು KRDLಗೆ 10 ಕೋಟಿಯ ಕೆಲ ಕಾಮಗಾರಿಯನ್ನು ಕೊಡಲಿಕ್ಕೆ ಇದು ಮಾಡಿದ್ದೇವೆ. ಅದನ್ನು ಏಜೆನ್ಸಿಯನ್ನು ನಾನು ಅವ್ರಿಗೆ ಹೇಳಬೇಕಿತ್ತು, ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗೆ ಅಗ್ನಿಶಾಮಕ ದಳಕ್ಕೆ ಈಗಾಗಲೇ ಎರ್ತ್ರೇಯ ಗ್ರಾಮದ ಸರ್ವೆ ನಂಬರ್ 263/P2 ಮಾಡಲು ನಿರ್ಧರಿಸಲಾಗಿದೆ. ಇದಕ್ಕೆ ಸುಮಾರು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಸಮುದಾಯ ಭವನ, ಇಡೀ ಬೈಂದೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿಯೂ ಸಮುದಾಯ ಭವನಕ್ಕೆ 42 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. 42 ಕೋಟಿ ರೂಪಾಯಿ ನಮ್ಮ ರಸ್ತೆ ನಮ್ಮ ಗ್ರಾಮದಲ್ಲಿ 65.15 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು 42 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾಮಗಾರಿ ಪ್ರಗತಿಯಲ್ಲಿದೆ. ಉಳಿದ PMJSY 3 Batch 1 ಮತ್ತು Batch 2 ಅಲ್ಲಿ ಒಟ್ಟು 5 ರಸ್ತೆಗಳಿಗೆ 23 ಕೋಟಿ ರೂಪಾಯಿ ನಿಗದಿಪಟ್ಟಿದ್ದು, ಇದರಲ್ಲಿ ಮೂರು ಬಗೆ ಮತ್ತು ಮಾಡಿ ರಸ್ತೆಗೆ 6.54 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಟೆಂಡರ್ ಕರೆಯಲಾಗಿದೆ. ಉಳಿದ ಕಾಮಗಾರಿ ಟೆಂಡರ್ ಪತ್ರಿಕೆ ಚಾಲನೆ ಇದ್ದ ವಣಸೆವರೆಗೆ 20 ಕೋಟಿ ರೂಪಾಯಿ ಟೆಂಡರ್ ಆಗಿದೆ, ಅದರ ಕಾಮಗಾರಿ ಆಗ್ತಾಯಿದೆ. ಇಷ್ಟರವರೆಗೆ ಆ ರಸ್ತೆ ಪಕ್ಕದ ಮರಗಳ ಕಡಿದೇ ಇದ್ದರಿಂದ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹಣ ಕಟ್ಟಲು ತಡ ಆಗಿದ್ದರಿಂದ ಈಗ ಅದು ಆಲ್ರೆಡಿ ಕಟ್ಟಿದ್ದರಿಂದ ಅದು ಈ ಒಂದು ತಿಂಗಳಲ್ಲಿ ಅಕ್ಟೋಬರ್ದು ಒಳಗೆ ಆ ಕಾಮಗಾರಿ ಕಂಪ್ಲೀಟ್ ಆಗುತ್ತೆ. 2 ಕೋಟಿ ರೂಪಾಯಿ ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರದ ಬಾಲಕಿ ವಿದ್ಯಾರ್ಥಿಗಳಿಗೆ ನಬಾರ್ಡ್ನಿಂದ ಆಡಳಿತಾತ್ಮಕ ಅನುಭವಿಯಾಗಿ ಅಂಜಾದು ಪಟ್ಟಿ ಕಳಿಸಲಾಗಿದೆ. ಅಂಜಾದು 10 ಕೋಟಿ ರೂಪಾಯಿಯ 33/1 KV ವಿದ್ಯುತ್ ನಿರ್ಮಾಣ ಅರಣ್ಯ ಇಲಾಖೆ ಅನುಮತಿ ಪ್ರಸ್ತಾವನೆ ಬಂದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಒಪ್ಪಿಗೆ ಪಡೆದಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ನ್ಯಾಯಾಲಯ ನಿರ್ಮಾಣ, ಇದು ಕೋರ್ಟ್ ನಿರ್ಮಾಣ, ಅದಕ್ಕೆ ಲ್ಯಾಂಡ್ ಸ್ಯಾಂಕ್ಷನ್ ಆಗಿದೆ. ಹಾಗೆ ಭೂಮಂಡಲಿ ರಚನೆ, ಆಹಾರ ಶಾಖೆ, ಬೈಂದೂರು ಹೊಸ ಬಸ್ಸು ನಿಲ್ದಾಣ ಕೆಲಸ ಕಾಮಗಾರಿ ಆಗ್ತಾಯಿದೆ. ಈಗ ನಾನು ಈಗ ಕಾಂಟ್ರಾಕ್ಟ್ರಿಗೆ ಬರುವಾಗ ಮಾತಾಡಿದೆ, ನನಗೆ ಡಿಸೆಂಬರ್ದಲ್ಲಿ ನೀವು ಅದನ್ನೇನಂತ ಮಾಡದಿದ್ದರೆ ಮತ್ತು ಸುಮ್ಮನಿರುವುದಿಲ್ಲ ಅಂತ. IIT ಮೇಲ್ದರ್ಜೆಗೇರಿಸುವ ಕ್ರೀಡೋತ್ಸವಕ್ಕೆ ವಿಶಾಲ ನಿರ್ಮಾಣ, ಹಾಗೂ ಬೈಂದೂರಿನಲ್ಲಿ 100 ಬೆಡ್ ಆಸ್ಪತ್ರೆ, ಡಯಾಲಿಸಿಸ್ ಸೆಂಟರ್, ಕೊಲ್ಲೂರಿನಲ್ಲಿ ನೂತನ ಗೋಶಾಲೆ, ಮೂಕಾಂಬಿಕಾ ರೈಲ್ವೆ ನಿಲ್ದಾಣ ಅಭಿವೃದ್ಧಿಗೆ ಹಲವಾರು ಕಾರ್ಯಗಳು. ನಮ್ಮ ಲೋಕಸಭಾ ಸದಸ್ಯರ ಮುತುವರ್ಜಿಯಿಂದ ಕೊಡಚಾದ್ರಿ ಕೊಲ್ಲೂರು ಕೇಬಲ್ ಕಾರ್ ಯೋಜನೆ ಬಗ್ಗೆ ಈಗಾಗಲೇ ಸಂಸದರೊಂದಿಗೆ ಚರ್ಚೆ ನಡೆಸಿದ್ದು, ಮುಂದಿನ ಕೆಲವು ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಉದ್ದೇಶದಿಂದ ಈ ಕಾಮಗಾರಿಯಾದರೆ ಬೈಂದೂರಿನ ದಿಕ್ಕು ದೇಶ ಬದಲಾಗುತ್ತೆ. ಅದು ದೊಡ್ಡ ಪ್ರವಾಸಿ ಕೇಂದ್ರವಾಗಿ ಬೈಂದೂರು ಬದಲಾಗುತ್ತೆ. ತ್ರಿಚಕ್ರ ವಾಹನ, ಕೃತಕ ಕಾಲು, ವೀಲ್ ಚೇರ್ ಮತ್ತನ್ನು ಕೊಟ್ಟಿದ್ದೇವೆ. ಹಾಗೆ ಕೊರೋನಾ ಸಂದರ್ಭದಲ್ಲಿ ಹಂಗೆ ತರಲು ದುಡಿದ ಆಶಾ ಕಾರ್ಯಕರ್ತರ ಶ್ರಮವನ್ನು ಗುರುತಿಸಿ ಅವರಿಗೆ ಸಹಾಯಧನವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಮೂಲ ಕಾರಣೀಭೂತರಾದ ನಮ್ಮ ಯಡಿಯೂರಪ್ಪನವರು, ಅವರ ಮಗ ನಮ್ಮ MP ಶಿಕಾರಿಪುರಕ್ಕೆ ಹೋದಾಗ ಅವರೇ ಹೇಳಿದರು, ನನ್ನ ಊರಿನಲ್ಲಿ ನಮಗೆ ಇಷ್ಟು ಓಟ್ ಕೊಡಲಿಲ್ಲ, ನಮ್ಮ ಊರಿನಲ್ಲಿರೋದು 88,000 ಓಟ್ ಪೋಲಾಗಿದೆ, ಬೈಂದೂರಿನಲ್ಲಿ 74,000 ಮತಗಳ ಅಂತರದಲ್ಲಿ ನನ್ನನ್ನು ಗೆಲ್ಲಿಸಿದ್ದಾರೆ, ಹೆಚ್ಚು ಲೀಡ್ ಕೊಟ್ಟಿದ್ದಾರೆ, ನಾನು ಬೈಂದೂರಿಗೆ ಕೃತಜ್ಞತೆ ಅದ ಅಂತ ವಿಶೇಷವಾಗಿ ಇಡೀ ಸಭೆಯಲ್ಲಿ ನಮ್ಮ ಬೈಂದೂರು ಬಗ್ಗೆ ನಮ್ಮ ಬಗ್ಗೆ ಅವರು ಹೇಳಿದ್ದು ನನಗೆ ಭಾಳ ಸಂತೋಷ ತಂದಿದೆ. ಬೈಂದೂರಿನ ಜನತೆಯ ಬಗ್ಗೆ ಯಾರು ಎಷ್ಟೇ ಕೆಲಸ ಮಾಡಿದರೂ ಅದು ಕಡಿಮೆ ಆಗುತ್ತೆ, ಇದು ನನ್ನ ಆದ್ಯ ಕರ್ತವ್ಯ, ನಾನು ಪ್ರತಿಯೊಬ್ಬರಲ್ಲಿ ಹೇಳಿದ್ದೆ. ಮತ್ತು ಯಾರಾದರೂ ಏನಾದರೂ ಬೇಕಾದರೆ ಪ್ರಾಮಾಣಿಕ ಅಭಿಪ್ರಾಯವನ್ನು ಕೊಟ್ಟರೆ ಖಂಡಿತ, ಇದು ಕೊರೋನಾ ಇದರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾವ ಕೊರೋನಾದಿಂದ ತೊಂದರೆ ಆಗುವುದಿಲ್ಲ ಎನ್ನುವಂಥ ಹೆಬ್ಬಾಯಿಕೆ ನನಗಿದೆ. ಅದರಿಂದ ನಿಮಗೆ ಯಾರಾದರೂ ಅಭಿವೃದ್ಧಿಗೆ ಇದ್ದರೆ ಬೇಕಿದ್ದರೆ ನನಗೆ ನೇರವಾಗಿ ಹೇಳಿದರೆ ಖಂಡಿತ ಈ ಕ್ಷೇತ್ರದ ಅಭಿವೃದ್ಧಿ ವಿಶೇಷವಾಗಿ ಮಾಡುವಂಥ ವ್ಯವಸ್ಥೆ ಮಾಡ್ತೇನೆ. ಇದು ಇಡೀ ನಮ್ಮ ಕರಾವಳಿಯ ಮೀನುಗಾರರ ದುರಂತ ವ್ಯವಸ್ಥೆ ನೋವಾಗಿದೆ. ಯಾಕಂದರೆ ಆ ಕರಾವಳಿಯ ಮೀನುಗಾರರ ಬಂದರಿದೆಯಲ್ಲ, ಅಲ್ಲಿ ಒಂದು 150 ಮೀಟ್ರ್
ಮುಂದಾದರೆ ಬೇಕ್ವಾಟರ್ ಮುಂದೆ ಮಾಡಿದರೆ ಈ ಅವಘಡವನ್ನು ತಪ್ಪಿಸಬಹುದಿತ್ತು. ಇದು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಕಾಲದಲ್ಲಿ ಇದಿಷ್ಟ ಆಗಿದ್ದು, ಆಮೇಲೆ ಅದನ್ನು ಏನೂ ಕೆಲಸ ಆಗಲಿಲ್ಲ. ಈಗ ಪುನಃ ಇದರ 150 150 300 ಮೀಟರ್ ಕೆಲಸ ಆದರೆ ಈ ದುರಂತವನ್ನು ಮುಂದೆ ತಪ್ಪಿಸಬಹುದು ಎನ್ನುವ ಆಲೋಚನೆ ಇದೆ. ಅದಕ್ಕೆ ನಮ್ಮ ಎಲ್ಲ ನಾನು ಇದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಈಗಾಗಲೇ ಅದು ದಿಬ್ಬವನ್ನು ಗುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೈಸೂರು ಮಿನರಲ್ಸ್ ಇನ್ನೀಗ ಪ್ರೈವೇಟ್ ಪಾರ್ಟಿಗೆಲ್ಲ ಕೊಡುವುದಿಲ್ಲ. ಈ ಮೈಸೂರು ಮಿನರಲ್ಸಿಗೆ ಅವ್ರು ಕೊಡಬೇಕಂತ ಹೊಸ ಮರಳು ನೀತಿ ಬಂದಿದೆ. ಪಂಚಾಯತ್ ಸಣ್ಣ ಸಣ್ಣ ಹೊಳೆ ಇದ್ದರೆ ಅದು ಪಂಚಾಯತಿಗೆ ಅದರ ಅಧಿಕಾರ ಕೊಡ್ತಾರೆ. ಪಂಚಾಯತಿಗೆ ದೊಡ್ಡ ಹೊಳೆ, ದೊಡ್ಡ ಹೊಳೆ ಅಂದರೆ ಇನ್ನು ವರಾಯಿ, ಇದಕ್ಕೆ ಮೈಸೂರು ಮಿನರಲ್ ಅವರಿಗೆ ಅದನ್ನು ತೆಗೆಯುವಂಥ ಕೆಲಸ ಮಾಡ್ತಾರೆ. ಯಾಕಂದರೆ ಈ ಹೊಯ್ಗೆಯಿಂದ ನಮ್ಮ ಕ್ಷೇತ್ರ ಒಡವಾಗಿದೆ. ಹೊಯ್ಗೆ ತೆಗೆದ್ರೆ ಅವನು ಹಿಡಿತಾರೆ. ಡುಪ್ಲಿಕೇಟ್ ಇದು ಯಾವುದು 2 ನಂಬರ್ ತಂದೆ ಅದು ನಡೀತಾ ಇದೆ. ಅದರಲ್ಲಿ ಹೊಯ್ಗೆಗೆ 32,000 ಒಂದು ಲೋಡಿಗೆ ಇದೆಲ್ಲ ಆಗ್ತಾ ಇದೆ. ಇದೆಲ್ಲ ಆಗೋ ಆದರೆ ಪಾಪದವ್ರಿಗೆ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಈಗಾಗಲೇ ನಾನು ಈ ಬಗ್ಗೆ ಒಂದು ಶೀಘ್ರದಲ್ಲಾಗುತ್ತೆ. ನಮ್ಮ ಆಶೆ ಹೀಗಿದೆ, ಪ್ರಾಮಾಣಿಕರು, ನಿಷ್ಠಾವಂತರು, ಧರ್ಮನಿಷ್ಠರು, ದೈವಭಕ್ತರು ಆದಂಥವ್ರು ಮಾತ್ರ ಕೊಲ್ಲೂರು ಮೂಕಾಂಬಿಕೆ ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ಸೇರಬೇಕು. ಯಾರೋ ಕಾಟಾಚಾರಕ್ಕಾಗಿ ಸೇರಿ ಆ ಜಗತ್ಪ್ರಸಿದ್ಧವಾದಂಥ ದೇವಸ್ಥಾನದ ಗೌರವ ಹಾಳಾಗಲಿಕ್ಕೆ ನನ್ನ ಸಮ್ಮತಿ ಖಂಡಿತ ಇಲ್ಲ. ನಾನೇನು ಅಂದರೆ ನಾನು ಅದನ್ನು ಪ್ರಾಮಾಣಿಕರಿಗೆ ಸೇರಿಸಬೇಕು ಎನ್ನುವಂಥ ಆಶೆಯನ್ನು ಹೊಂದಿದ್ದೆ. ಯಾಕಂದರೆ ಈ ಕ್ಷೇತ್ರ ವಿಶೇಷವಾದಂಥ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಸರಿಯಾದ ವ್ಯವಸ್ಥೆ ಇದ್ದರೆ ಟೂರಿಸಮ್ ಗಿರಿಸಮ್ ಎಲ್ಲ ನಿಟ್ಟಿನಲ್ಲಿಯೂ ಆ ದೇವಸ್ಥಾನದಲ್ಲಿ ನಮ್ಮ ಕ್ಷೇತ್ರ ಬೆಳವಣಿಗೆ ಮಾಡಲಿಕ್ಕೆ ಆಗುತ್ತೆ.